ಐತಿಹಾಸಿಕ ಚಂದ್ರಯಾನ 3 ನೌಕೆಯಿಂದ ಪ್ರತ್ಯೇಕಗೊಂಡ ಚಂದ್ರನೆಲವನ್ನ ಮೊನ್ನೆ ಸ್ಪರ್ಶಿಸಿದ ವಿಕ್ರಮ್ ಲ್ಯಾಂಡರ್ ನಿಂದ ರೋವರ್ ಪ್ರಜ್ಞಾನ್ ಮೆತ್ತಗೆ ಇಳಿದು ಚಲಿಸಲು ಆರಂಭ ಮಾಡಿದೆ. ಮೇಡ್ ಇನ್ ಇಂಡಿಯಾ ಮೇಡ್ ಫಾರ್ ದಿ ಮೂನ್ ದಿ CH3 ರೋವರ್ ಲ್ಯಾಂಡರ್ ನಿಂದ ಕೆಳಗಿಳಿಯಿತು, ಭಾರತ ಚಂದ್ರನ ಮೇಲೆ ನಡೆದಾಡಿತು ಅಂತ ಇಸ್ರೋ ಟ್ವೀಟ್ ಮಾಡಿದೆ. ಮೊನ್ನೆ ಸಂಜೆ 6:04 ಕ್ಕೆ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದ ನಂತರ ಚಂದ್ರಯಾನ 3 ಚಂದ್ರನ ಮೇಲೆದ್ದ ಧೂಳು ನೆಲೆಗೊಳ್ಳಲು ಕಾದಿತ್ತು. ಕೆಲ ಗಂಟೆಗಳ ನಂತರ ವಿಕ್ರಮ್ ಲ್ಯಾಂಡರ್ನ ಹೊಟ್ಟೆಗೆ ಜೋಡಿಸಲಾದ ಪ್ರಜ್ಞಾನ್ ರೋವರ್ ಕಳಚಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ವಿಕ್ರಮ್ನಿಂದ ಹೊರಬರ್ತಾ ಇರುವಂತಹ ಪ್ರಜ್ಞಾನ ಮೊದಲ ಚಿತ್ರವನ್ನ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರದ ಅಧ್ಯಕ್ಷ ಪವನ್ ಕೆ ಗೋಯೆಂಕಾ ಅವರು ಹಂಚಿಕೊಂಡಿದ್ದಾರೆ. ಮೊನ್ನೆ ಸಂಜೆ 6:04 ಕ್ಕೆ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಇಳಿಯಿತು. ಇದು ಲ್ಯಾಂಡಿಂಗ್ ಆಗಿ ಚಂದ್ರನ ಮೇಲ್ಮೈಯಲ್ಲಿ ಸಮತಟ್ಟಾದ ಪ್ರದೇಶವನ್ನ ಆಯ್ಕೆ ಮಾಡಿತು. ಇದು ಲ್ಯಾಂಡಿಂಗ್ ಇಮೇಜರ್ ಕ್ಯಾಮೆರಾದಿಂದ ಸೆರೆಹಿಡಿಯಲಾದ ಲ್ಯಾಂಡಿಂಗ್ ಸೈಟ್ನ ಫೋಟೋವನ್ನು ಕಳುಹಿಸಿದೆ. ಚಂದ್ರಯಾನ 3 ಲ್ಯಾಂಡರ್ ಮತ್ತು MOX ISTRAC ಬೆಂಗಳೂರು ನಡುವೆ ಸಂವಹನ ಸಂಪರ್ಕವನ್ನು ಸ್ಥಾಪಿಸಲಾಯಿತು. ಲ್ಯಾಂಡರ್ ಇಳಿಯುವ ಸಮಯದಲ್ಲಿ ಕೆಲವು ಫೋಟೋಗಳನ್ನು ತೆಗೆದುಕೊಂಡು ಅದನ್ನು ಭೂಮಿಗೆ ಕಳುಹಿಸಿತು. ನಂತರ ರೋವರ್ ಪ್ರಜ್ಞಾನ್ ಲ್ಯಾಂಡರ್ ನಿಂದ ಹೊರಬರುವ ಪ್ರಕ್ರಿಯೆ ಪ್ರಾರಂಭವಾಯಿತು. ವಿಕ್ರಮ್ ನಿಂದ ರೋವರ್ ಇಳಿತಾ ಇರುವಂತಹ ಮೊದಲ ಫೋಟೋವನ್ನು ಭೂಮಿಗೆ ಕಳುಹಿಸಲಾಗಿದೆ. ಪ್ರಜ್ಞಾನ್ ರೋವರ್ ಮುಂದಿನ 14 ದಿನಗಳವರೆಗೆ ಚಂದ್ರನ ಮೇಲ್ಮೈಯಲ್ಲಿ ಸರಣಿ ಪ್ರಯೋಗಗಳನ್ನು ನಡೆಸುತ್ತದೆ ಮತ್ತು ಆ ಡೇಟಾವನ್ನು ಲ್ಯಾಂಡರ್ಗೆ ಕಳುಹಿಸುತ್ತದೆ. 26 ಕೆಜಿ ತೂಗುವಂತಹ ಇದು ಎರಡು ಪೇಲೋಡ್ಗಳನ್ನು ಹೊಂದಿದೆ. ಒಂದು ಚಂದ್ರನ ಮೇಲ್ಮೈಯ ರಾಸಾಯನಿಕ ಸಂಯೋಜನೆಯನ್ನು ವಿಶ್ಲೇಷಿಸಿದರೆ, ಇನ್ನೊಂದು ಲ್ಯಾಂಡಿಂಗ್ ಸೈಟ್ ಸುತ್ತಲೂ ಚಂದ್ರನ ಮಣ್ಣು ಮತ್ತು ಬಂಡೆಗಳ ಧಾತು ರೂಪದ ಸಂಯೋಜನೆಯನ್ನು ಪರಿಶೀಲಿಸುತ್ತದೆ.